ಒಂದು ಸಾಂಗ್ ಆದ್ಮೇಲೆ ಡೈಲಾಗ್ ಬರ್ತದೆ ಫಸ್ಟ್. ಆಕಿ ನನ್ನ ಮಕ್ಕ ಮಲ್ಕೊಂಡಿರ್ತೀವಿ, ಸಾಂಗ್ ಆಡ್ತಾಳ, ಆ ಸಾಂಗ್ ನಾನೇ ಆಡಂದ್ರೆ ಆಡಿಬಿಡ್ತೀನಿ. ಆಕಿ ಸಾಂಗ್ ಕೂಡ ಪೋಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನೋ ಏವ ಪೂಜಿಸಲೆಂದು ಹೂಗಳ ತಂದೆ ದರ್ಶನಕ್ಕಾಗಿ ನಾನಿಂದೆ ನಿರಳ ಮುರೆ ಕೇಳೋ ದೇವ ನಾನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸೋ ನನ್ನ ದೇವ ಇನಳ ಮುರೆ ಕೇಳೋ ಸ್ವಾಮಿ ಪೂಜಿಸಲೆಂದ ಹೂಗಳ ತಂದೆ ದರ್ಶನಕ್ಕಾಗಿ ನಾನಿಂದೆ. ಇದು ಅವರು ಹೆಣ್ಮಕ್ಳು ಕೃಷ್ಣನ ಮುಂದೆ ಈ ಕಡೆ ಆಡ್ತಕ್ಕಂಥ ಸಾಂಗ್ ಇದು. ಈ ಕಡೆ ಐತ್ರಿ ಇಲ್ಲ, ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ರಿ. ನೀವು ಅವಾಗ ಏನು ಹೇಳ್ತೀರಿ? ನಾವು ಈಗ ಬರಂತು ಆಗ ಅಂದಮೇಲೆ ನಾವು ಮಲ್ಕಂಡು ತೆದ್ದಾಡ್ತೀವಿ. ಹಾಗೆ ನಮೋ ನಮೋ ಪ್ರಾಣಕಾಂತ ಅಂತೇಳಿ ನಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ಐಶ್ವರ್ಯ ಮಸ್ತು ಮೇಲಕ್ಕೇಳು ಪ್ರಾಣಕಾಂತೆ, ಐಶ್ವರ್ಯ ಮಸ್ತು ಮೇಲಕ್ಕೇಳು. ಅಷ್ಟಕ್ಕೆ ಅಲ್ಲಿ ಮುಗಿತು ಮಾತು. ಆಮೇಲೆ ಅಹೇ ಪ್ರಾಣಕಾಂತೆ ಹೇಳುವನು ಕೇಳು. ಬಾರೆ ಬಾ ಮಾಮಣಿ ಆರಾಗಿಣಿ ಗುಣಮಣಿ ಗುಣಮಣಿ ಆರಾಗಿಣಿ ಬಾರೆ ಬಾರೊಪ್ಪಿಣಿ ಏನಿದು ಆಚಾರ್ಯ ನಿನ ಮುಖದೊಳು ಕಪ್ಪಾದ ಕಾರಣವು ತಿಳಿಸೆನ್ನಳು ಮಂದಿರದೋಳು ದಾಸಿಯರೇನು ನಿನ ಆಜ್ಞೆ ಮೀರಿ ನಡೆದಿರುವರೇನು